ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಬಿಜೆಪಿಯ ಟಿಕೆಟ್ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಯಿ ಕುಮಾರ್ಗೆ ಟಿಕೆಟ್ ಕೊಡುವಂತೆ ಬೆಂಬಲಿಗರು ಒತ್ತಾಯವನ್ನ ಮಾಡುತ್ತಿದ್ದಾರೆ. ಯಡಿಯೂರಪ್ಪ ಅವರ ಮನೆ ಮುಂದೆ ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿದೆ. ಯಾವುದೇ ಕಾರಣಕ್ಕೂ ಸಾಯಿ ಕುಮಾರ್ಗೆ ಟಿಕೆಟ್ ತಪ್ಪಿಸಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡುತ್ತಿದ್ದಾರೆ. ನಿನ್ನೆ ರಾತ್ರಿ ಕೂಡ ಬಿಎಸ್ವೈ ಮನೆ ಎದುರು ಸಾಕಷ್ಟು ಪ್ರತಿಭಟನೆ ಕೂಡ ನಡೆಸಿದ್ರು. ಬೆಂಬಲಿಗರು ಟಿಕೆಟ್ ತಪ್ಪಿಸಿದ್ರೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆಯನ್ನು ಕೂಡ ಆ ಸಂದರ್ಭದಲ್ಲಿ ಹಾಕಿದ್ರು. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಬಿಜೆಪಿಯ ಟಿಕೆಟ್ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಯಡಿಯೂರಪ್ಪ ಅವರ ಮನೆ ಎದುರು ಸಾಕಷ್ಟು ಪ್ರತಿಭಟನೆ ಮುಂದುವರೆದಿದೆ. ಯಾಕಂದ್ರೆ ನಟ ಸಾಯಿ ಕುಮಾರ್ಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ತಪ್ಪಿಸಬಾರದು ಅಂತ ಹೇಳಿ ಈಗಾಗಲೇ ಆಗ್ರಹವನ್ನ ಮಾಡುತ್ತಿದ್ದಾರೆ ಸಾಯಿ ಕುಮಾರ್ ಬೆಂಬಲಿಗರು. ಯಡಿಯೂರಪ್ಪ ಮನೆ ಎದುರು ಇನ್ನೂ ಕೂಡ ಪ್ರತಿಭಟನೆ ನಡೀತಾನೆ ಇದೆ. ನಿನ್ನೆ ರಾತ್ರಿ ಕೂಡ ಬಿಎಸ್ವೈ ಮನೆ ಎದುರು ಸಾಕಷ್ಟು ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡಿದ್ರು. ಟಿಕೆಟ್ ತಪ್ಪಿಸಿದ್ರೆ ನಾವು ವಿಷ ಕುಡಿದು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಸಾಯಿ ಕುಮಾರ್ಗೆ ಟಿಕೆಟ್ ತಪ್ಪಿಸಬಾರದು ಅಂತ ಹೇಳಿ ಆಗ್ರಹವನ್ನ ಕೂಡ ಮಾಡುತ್ತಿದ್ದಾರೆ. ಈಗಾಗಲೇ ಟಿಕೆಟ್ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಬಲಿಗರ ಪ್ರತಿಭಟನೆ ಮುಂದುವರೆದಿದೆ. ದಯವಿಟ್ಟು ನಮಗೆ ಸಾಯಿ ಕುಮಾರ್ ಅವ್ರಿಗೆ ಕೊಡಬೇಕು, ಇಲ್ಲ ಅಂತಂದ್ರೆ ನಮ್ಮ ಜೀವನ ಇಷ್ಟಕ್ಕೆ ಲಾಸ್ಟ್ ಅಂತ ನಾವು ಸೂಸೈಡ್ ಮಾಡಕ್ಕೂ ರೆಡಿ ಆಗ್ಬಿಟ್ಟಿದೀವಿ. ನಾವು ಇದು ಮಾತಿಗೆ ಹೇಳ್ತಾ ಇಲ್ಲ, ಸತ್ಯವಾಗೂ ನಾವು ಸಾಯಿ ಕುಮಾರ್ ಅವ್ರು ಕೊಡದೆ ಇದ್ರೆ ನಮ್ ಜೀವನ ಇದೇ ಕಡೆ ಅಂತ ಹೇಳ್ಬಿಟ್ಟು ನಿರ್ಣಯ ಮಾಡ್ಕೊಳಕ್ಕೆ ತಯಾರು. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಒಂದ್ ಕಡೆ ಸಾಯಿ ಕುಮಾರ್ಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒಂದ್ ಕಡೆ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಟಿಕೆಟ್ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸೊ ಏನ ಆಗಬಹುದು, ಇವರು ಬೆಂಬಲಿಗರ ಒತ್ತಾಯ ಏನು, ಇದನ್ನ ಒಪ್ಕೊಳ್ತಾರೆ ಯಡಿಯೂರಪ್ಪ ಅವರು? ನವಿತಾ ಜನ್, ಬಾಗೇಪಲ್ಲಿಯಲ್ಲಿ ಈಗಾಗಲೇ ನಟ ಸಾಯಿ ಕುಮಾರ್ ಅವರಿಗೆ ಟಿಕೆಟ್ ಅನ್ನ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಾಗಿದೆ. ಆದ್ರೆ ಬಿಫಾರಂ ಕೂಡ ಕೊಟ್ಟಿರುವಂತದ್ದು, ಆದರೆ ಕೊನೆ ಕ್ಷಣದಲ್ಲಿ ಅಲ್ಲಿ ಬೇರೆ ಬೆಂಬಲಿಗರು ಏನು ಗೆಲ್ಲುವಂತಹ ಅಭ್ಯರ್ಥಿಗಳಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಪಕ್ಷದಲ್ಲಿ. ಅಂಥವ್ರಿಗೆ ಗೆಲ್ಲುವಂತ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒತ್ತಾಯದ ಹಿನ್ನೆಲೆಯಲ್ಲಿ ಕೊನೆ ಕ್ಷಣದಲ್ಲಿ ಸಾಯಿ ಕುಮಾರ್ ಅವರಿಗೆ ಟಿಕೆಟ್ ತಪ್ಪುತ್ತೆ ಅನ್ನುವಂತ ಆತಂಕ ಸಾಯಿ ಕುಮಾರ್ ಅವರ ಬೆಂಬಲಿಗರದ್ದು. ಈ ಕಾರಣಕ್ಕಾಗಿ ಯಡಿಯೂರಪ್ಪನವರ ನಿವಾಸದ ಎದುರು ನಿನ್ನೆ ರಾತ್ರಿ ಸಾಕಷ್ಟು ಬೆಂಬಲಿಗರು ಸೇರಿ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆ ಸಂದರ್ಭದಲ್ಲಿ ನಾವು ಒಂದ್ ವೇಳೆ ಏನಾದ್ರು ಸಾಯಿ ಕುಮಾರ್ ಅವರಿಗೆ ಟಿಕೆಟ್ ತಪ್ಪಿದ್ದೆ ಆದ್ರೆ ನಾವ್ ಇಲ್ಲೇ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀವಿ, ನಾವು ಕಳೆದ 30 ವರ್ಷದಿಂದ ಪಕ್ಷಕ್ಕಾಗಿ ದುಡಿತಾ ಇದೀವಿ, ಇಂತಹ ಸಂದರ್ಭದಲ್ಲಿ ಕೊನೆಗಳಿಗೆಯಲ್ಲಿ ಟಿಕೆಟ್ ತಪ್ಪಿದ್ದೆ ಆದ್ರೆ ನಾವು ಇಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋ ಒಂದು ಬೆದರಿಕೆಯನ್ನು ಕೂಡ ಒಡ್ಡಿದ್ರು. ಈ ಹಿನ್ನೆಲೆಯಲ್ಲಿ ಇಡೀ ರಾತ್ರಿ ಪ್ರತಿಭಟನೆ ನಡೆಸಿದ್ದಂತಹ ಬೆಂಬಲಿಗರು ಇವತ್ತು ಬೆಳಗ್ಗೆ ಕೂಡ ಯಡಿಯೂರಪ್ಪನವರ ನಿವಾಸದಲ್ಲಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಸಾಯಿ ಕುಮಾರ್ ಬೆಂಬಲಿಗರಾಗಿರುವ ಪದ್ಮಾವತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪದ್ಮಾವತಿ ಅವರು, ಈಗ ಸಾಯಿ ಕುಮಾರ್ಗೆ ಟಿಕೆಟ್ ಸಿಕ್ಕಿದೆ, ಬಿ ಫಾರಂ ಕೂಡ ಸಿಗುವಂತಹ ಚಾನ್ಸಸ್ ಕೂಡ ಇದೆ, ಸಿಕ್ಕಿದೆ ಅಂತ ಹೇಳಿ, ಆದ್ರೆ ಯಾಕೆ ಈ ಹೋರಾಟ, ಏನಕ್ಕೆ, ಯಾಕೆ ಈ ಪ್ರತಿಭಟನೆ? ಮೇಡಮ್, ಈ ಪ್ರತಿಭಟನೆ ಯಾಕೆ ಅಂತಂದ್ರೆ, ಮೊದಲನೆಯದಾಗಿ ಹೇಳ್ತೀವಿ, ಬಾಗೇಪಲ್ಲಿ ಕ್ಷೇತ್ರದಲ್ಲಿ 40 ವರ್ಷಗಳಿಂದ ಬಿಜೆಪಿ ಇರ್ಲಿಲ್ಲ. ಆದ್ರೆ ಬಿಜೆಪಿ ಸಂಘಟನೆಯಿಂದ ಬರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಾಯಿ ಕುಮಾರ್ ಅವರು ಬಂದು ಕಾರ್ಯಕರ್ತರನ್ನ ಬೆಳೆಸಿ ಅವರು 26,000 ಮತಗಳು ತಗೊಂಡು ನಮ್ಮ ಕಾರ್ಯಕರ್ತರನ್ನ ಬೆಳೆಸಿ ಹೆಮ್ಮರವಾಗಿ ನಿಲ್ಸಿದ್ದಾರೆ. ಆದ್ರೆ ಈಗ ತಕ್ಷಣಕ್ಕೆ ಬಂದ ಮಾಹಿತಿ ಏನಂತಂದ್ರೆ, ಬಿಜೆಪಿಗೆ ಸಾಯಿ ಕುಮಾರ್ ಅವ್ರನ್ನ ಘೋಷಣೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಮತ್ತೆ ಹಿಂದೆನೆ ಕೃಷ್ಣಾರೆಡ್ಡಿ ಅವ್ರನ್ನ ಇದ್ ಮಾಡಿದ್ದಾರೆ. ಆದ್ರೆ ನಮಗೆ ನಮ್ಮ ಕಾರ್ಯಕರ್ತರನ್ನ ಬೆಳೆಸಿ ನಮ್ಮ ನಾಡಿ ಮಿಡಿತವನ್ನ ಮುಟ್ಟೋ ಅಂತ ನಾಯಕರನ್ನ ಬಿಟ್ಬಿಟ್ಟು 40 ವರ್ಷಗಳಿಂದ ನಾವು ತುಳಿತದಲ್ಲ ಇದ್ ಮಾಡ್ತಾ ಇದೀವಿ. ನಮಗೆ ಈಗ ಬರ್ಲಿಲ್ಲ ಅಂತಂದ್ರೆ, ಬಿಜೆಪಿ ಅಲ್ಲಿ ಬರ್ಲಿಲ್ಲ ಅಂತಂದ್ರೆ ಇನ್ 50 ವರ್ಷ ಆದ್ರೂ ಅಲ್ಲಿ ಬರೋದಿಲ್ಲ ಮೇಡಮ್ ನವ್ರೆ. ಅದಕ್ಕೋಸ್ಕರ ನಮ್ಮ ಸಾಯಿ ಕುಮಾರ್ ಅವ್ರೆ ನಮಗ್ ಬೇಕು, ನಾಯಕರಾಗ್ಬೇಕು, ನಮ್ಮ ನಾಡಿ ಮಿಡಿತವನ್ನ ಹಿಡಿಯೋ ಅಂತ ನಾಯಕರು ಬೇಕು ಅನ್ನೋ ಉದ್ದೇಶದಿಂದ ನಾವ್ ಇದ್ ಮಾಡ್ತೇವೆ. ಯಾಕಂದ್ರೆ ಘಟಾನುಘಟಿಗಳಿಗೆ ಬಂದಿದ್ದಾರೆ ಈಗ ಬಾಗೇಪಲ್ಲಿ ಕ್ಷೇತ್ರಕ್ಕೆ, ಬಿಜೆಪಿಯಿಂದ ಸೈಟ್ ಕೊಡೋ ಅಂತ ನಾಯಕರು ಅವ್ರೊಬ್ರೆ, ನಮ್ಮ ಸಾಯಿ ಕುಮಾರ್ ಅವರು ಒಬ್ರೇ, ಅವರು ಗೆಲ್ತಾರೆ, ಅದೇ ಕಾರಣಕ್ಕಾಗಿ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ಲೇಬೇಕು ಅನ್ನೋಂಥದ್ದು ನಿಮ್ಮ ಆಗ್ರಹ ಅಂತ ಹೇಳಿ? ಹೌದು ಮೇಡಮ್, ಯಾಕಂದ್ರೆ ನಮ್ಮ ಪದಾಧಿಕಾರಿಗಳು ಇವಾಗಿನ ಇದ್ರಲ್ಲಿ ಉಳಿಬೇಕು ಅಂತಂದ್ರೆ ಸಾಯಿ ಕುಮಾರ್ ಅವರು ನಮಗ್ ಬೇಕೇ ಬೇಕು, ಇಲ್ಲ ಅಂತಂದ್ರೆ ನಮ್ಮ ರಾಜಕೀಯ ಇಷ್ಟೇ ಕೊನೆ ಆಗತ್ತೆ ಅನ್ನೋ ಉದ್ದೇಶದಿಂದ ನಾವು ಈಗ ಯಡಿಯೂರಪ್ಪ ಅವ್ರ ಮನೆ ಮುಂದೆ ಕೂತ್ಕೊಂಡಿದೀವಿ ಮೇಡಮ್. ಓಕೆ, ಧನ್ಯವಾದಗಳು ಪದ್ಮಾವತಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.